ಮಧುಗಿರಿಯಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ಸದ್ದಿಲ್ಲದೆ ನಡೆಯುತ್ತಿದೆ ಎಂದು ಮಧುಗಿರಿ ಉಪವಿಭಾಗದ ಮರಳು ಸಮಿತಿಯ ಸದಸ್ಯ ಹಂದ್ರಾಳ ನಾಗಭೂಷಣ ಆರೋಪ ಮಾಡಿದ್ದಾರೆ. ಮಧುಗಿರಿ ತಾಲೂಕು ವ್ಯಾಪ್ತಿಯ ಕಂಬತ್ತನಹಳ್ಳಿ ಬೈಪಾಸ್ ಹೊರವಲಯದ ಹೆದ್ದಾರಿ ಪಕ್ಕದ ಸರ್ಕಾರಿ ಜಾಗದಲ್ಲಿ ಸುಮಾರು 4ರಿಂದ 5 ಲಾರಿ ಲೋಡ್ಗಳಷ್ಟು ಅಕ್ರಮ ಮರಳು ಶೇಖರಣೆ ಮಾಡಿರುವ ಸ್ಥಳ ಪತ್ತೆಯಾಗಿದ್ದು ಕಂಡುಬಂದಿದೆ. ಮಧುಗಿರಿ ಉಪವಿಭಾಗದ ಮರಳು ಸಮಿತಿ ಸದಸ್ಯರ ಗಮನಕ್ಕೆ ಸ್ಥಳೀಯರು ಈ ವಿಚಾರವನ್ನು ತಿಳಿಸಿದಾಗ ಖುದ್ದು ಸ್ಥಳಕ್ಕೆ ಸಾಮಾಜಿಕ ಹೋರಾಟಗಾರ ಹಾಗೂ ಮಧುಗಿರಿ ಉಪವಿಭಾಗದ ಮರಳು ಸಮಿತಿಯ ಸದಸ್ಯರಾದ ಹಂದ್ರಾಳ್ ನಾಗಭೂಷಣ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಖುದ್ದು ಸ್ಥಳದಿಂದಲೇ ತಹಶೀಲ್ದಾರ್ ಮತ್ತು ಉಪವಿಭಾಗ ಅಧಿಕಾರಿಗಳ ಅಪಾರ ಜಿಲ್ಲಾಧಿಕಾರಿಗಳ ಡಿವೈಎಸ್ಪಿ ಗಮನಕ್ಕೆ ವಿಷಯವನ್ನು ತಿಳಿಸಿದ್ದಾರೆ. ನಂತರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಇವರೆಲ್ಲರೂ ಜಂಟಿ ಸಮೀಕ್ಷೆ ನಡೆಸಿ ಅಕ್ರಮ ಮರಳು ದಾಸ್ತಾನು ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಂದ ಅಕ್ರಮ ಮರಳು ದಾಸ್ತಾನು ಮಾಡಿರುವವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಸದರಿ ಮರಳನ್ನ ನಿಯಮಾನುಸಾರ ಸೂಕ್ತ ವಿಲೇವಾರಿ ಮಾಡಿಸಿ ಕ್ರಮ ಕೈಗೊಳ್ಳಬೇಕೆಂದು ಹಂದ್ರಾಳ್ ನಾಗಭೂಷಣ್ ಆಗ್ರಹಿಸಿದರು. ವರದಿ ಮಂಜುಸ್ವಾಮಿ, ಎಂಎನ್ ಕೊರಟಗೆರೆ. ಅಭಿದ್ ಮಧುಗಿರಿ. ನಮಸ್ಕಾರ ಬಂಧುಗಳೇ, ನಾನು ಹಂದ್ರಾಳ್ ನಾಗಭೂಷಣ್ ಅಂತ. ಮಧುಗಿರಿ ಉಪವಿಭಾಗದ ಮರಳು ಸಮಿತಿಯ ಸದಸ್ಯನಾಗಿ ನನ್ನನ್ನು ಈ ಹಿಂದಿನ ಎ ಸಿ ಅವರು ನೇಮಕ ಮಾಡಿದ್ದಾರೆ. ಸೊ ಅದರ ಪ್ರಕಾರವಾಗಿ ನಾನು ಈ ಹಿಂದೆ ಉಪವಿಭಾಗದಲ್ಲಿ ಮಧುಗಿರಿ, ಕೊರಟಗೆರೆ ಈ ರೀತಿಯಾಗಿ ಉಪವಿಭಾಗಕ್ಕೆ ಸಂಬಂಧಪಟ್ಟಂಥ ಅಕ್ರಮ ಮರಳುಗಾರಿಕೆ ದಾಸ್ತಾನು ಮಾಡೋಂಥದ್ದಾಗ್ಬೋದು, ಸಾಗಾಣಿಕೆ ಮಾಡೋಂಥದ್ದಾಗ್ಬೋದು, ಇಂಥಗಳ ವಿರುದ್ಧ ನಾನು ಈಗಾಗಲೇ ಹೋರಾಟವನ್ನು ಮಾಡ್ತಾ ಬಂದಿದ್ದೇನೆ. ಈ ಹಿಂದೆ ಇದ್ದ ಡಾಕ್ಟರ್ ಎ ಸಿ ವೆಂಕಟೇಶಯ್ಯವರ ನೇತೃತ್ವದಲ್ಲಿ ನಾವು ಸಾಕಷ್ಟು ಕಡೆ ಹಲವಾರು ಕಡೆ ನಾವು ಅಕ್ರಮ ಮರಳು ದಾಸ್ತಾನನ್ನು ಪತ್ತೆ ಹಚ್ಚಿ ಸಾಕಷ್ಟು ಕೇಸುಗಳನ್ನು ಹಾಕಿದ್ದೇವೆ. ಇತ್ತೀಚೆಗೆ ನನಗನ್ಸೋದು ಒಂದೇ, ಅದಾದ ನಂತರ ಯಾವುದೇ ಮರಳು ಸಮಿತಿಯ ಸಭೆಗಳು ನಡೀತಿಲ್ಲ, ಅದಕ್ಕೆ ನನ್ನನ್ನು ಸದಸ್ಯನಾದ ನನ್ನನ್ನು ಆಹ್ವಾನ ಮಾಡ್ತಿಲ್ಲ ಅನ್ನೋದು ನನ್ನ ಒಂದು ಬೇಸರ. ಅದರ ಜೊತೆಯಲ್ಲಿ ಈ ದಿನ ಮಧುಗಿರಿ ಪಟ್ಟಣ ವ್ಯಾಪ್ತಿಯಲ್ಲಿ ಹೊರವಲಯದಲ್ಲಿ ಏನು ಹೊಸದಾಗಿ ಹೆದ್ದಾರಿ ಮಾಡಿದ್ದಾರೆ, ಏನು ಪಾವಗಡಕ್ಕೆ ಹೋಗೋ ಅಂತ ಔಟರ್ ರಿಂಗ್ ರೋಡಲ್ಲಿ ರಸ್ತೆ ಬದಿಯಲ್ಲಿ ಅದು ಬಹುಶಃ ಖಾಸಗಿ ವ್ಯಕ್ತಿಗೆ ಸೇರಿದಂಥ ಜಾಗ ಅಂತ ನಾನು ಅಂದ್ಕೊಳ್ತೀನಿ. ಆ ವಿಡಿಯೋ ನೋಡಿ, ನನಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರ್ಕಾರಿ ಜಾಗನೋ ಅಥವಾ ಖಾಸಗಿ ವ್ಯಕ್ತಿ ಜಾಗನೋ ಅಂತ ಗೊತ್ತಿಲ್ಲ. ಆ ಜಾಗದಲ್ಲಿ ಒಂದು ಸುಮಾರು 4-5 ಲಾರಿಗೆ ತುಂಬುವಷ್ಟು ಅಕ್ರಮವಾದ ಮರಳನ್ನು ದಾಸ್ತಾನು ಮಾಡಿದ್ದಾರೆ. ಈ ಬಗ್ಗೆ ನನಗೆ ಅಲ್ಲಿ ಸಾರ್ವಜನಿಕರು ಫೋಟೋಸು ಮತ್ತು ವಿಡಿಯೋಸ್ನ ಕಳಿಸ್ಕೊಟ್ಟಾದ ನಂತರ ನಾನು ಸಂಬಂಧಪಟ್ಟ ಮಧುಗಿರಿ ತಾಲೂಕು ಮರಳು ಸಮಿತಿಯ ಅಧ್ಯಕ್ಷರಾದಂಥ ತಹಶೀಲ್ದಾರ್ರವರಿಗೆ ಮತ್ತು ಉಪವಿಭಾಗದ ಅಧ್ಯಕ್ಷರಾದಂಥ ಎ ಸಿ ರವರಿಗೆ ಮತ್ತು ಮಧುಗಿರಿ ಡಿ ಎಸ್ ಪಿ ರವರಿಗೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ತುಮಕೂರವರಿಗೆ, ಚನ್ನಬಸಪ್ಪ ಇವರಿಗೆ, ಯಾರಿಗೆ ಎ ಡಿ ಸಿ ಅವರಿಗೆ, ಎಲ್ರಿಗೂ ಕೂಡ ನಾನು ಗಮನಕ್ಕೆ ತಂದಿದ್ದೇನೆ. ಸೊ ಮಧುಗಿರಿ ಡಿ ಎಸ್ ಪಿ ಅವರು ಅವರೇ ಕರೆ ಮಾಡಿ ತುರ್ತಾಗಿ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಇಲಾಖೆ ಮುಂದಾಗ್ತದೆ ಅಂತ ಹೇಳಿದ್ದಾರೆ. ಮತ್ತು ಉಪನಿರ್ದೇಶಕರು ಕೂಡ ಈಗ ಕರೆ ಮಾಡಿದರು, ಸಂಬಂಧಪಟ್ಟಂತೆ ನಾನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಉಪವಿಭಾಗ ಆಡಳಿತಗಳಲ್ಲಿ ನಾನು ಮನವಿ ಮಾಡೋದೊಂದೇ, ಅಕ್ರಮ ಮರಳುಗಾರಿಕೆಯನ್ನು ಸಂಪೂರ್ಣವಾಗಿ. ಮಂಜು ಸರ್ ಮಾತಾಡ್ತಿರೋದು? ಹಾಂ ಹೇಳಿ ಸರ್. ಅದೇ ಕಂಬತ್ನಹಳ್ಳಿ ಹತ್ರ ಮರಳು ಮಾಫಿಯಾದೊಂದು ಇವತ್ತು ಹಂದ್ರಾಳ್ ನಾಗಭೂಷಣ್ ಅವರು ಮರಳು ಸಮಿತಿ ಉಪವಿಭಾಗದ ಸದಸ್ಯರು ಅದೊಂದು ಆರೋಪ ಮಾಡಿದ್ರಲ್ಲ ಸರ್, ಏನಾಯ್ತು ಸರ್ ಅದಿವತ್ತು? ಮೈಸೂರು ಜಿಲ್ಲಾಧಿಕಾರಿ ಫೋನ್ ಮಾಡಿದೀನಿ, ಬನ್ನಿ ಅಂತ. ಹಾಂ ಸರ್. ಬಂದ ತಕ್ಷಣ ಇಬ್ರು ಭೇಟಿ ಮಾಡ್ತೀವಿ ಅಲ್ಲಿ. ಓಕೆ ಓಕೆ ಸರ್. ಯಾವತ್ತು ಸರ್ ಇನ್ಸಿಡೆಂಟ್ ಆಗಿದ್ದು? ನಿನ್ನೆ ನನ್ನ ಗಮನಕ್ಕೆ ಇವತ್ತು ಬಂದಿದೆ. ಹಾಂ ಹಾಂ ಓಕೆ ಸರ್. ನನ್ನ ಗಮನಕ್ಕೆ ಅವ್ರು ಮರಳು ಸಮಿತಿ ಸದಸ್ಯರು ಅಂತ ಹೇಳಿ ಇವತ್ತು ನನ್ಗೆ ವಾಟ್ಸಪ್ ಆಗ್ತಲೇ ಗೊತ್ತಾಗಿರೋದು. ಹೌದು ಸರ್, ಹೌದು. ಈ ಹಿಂದೆ ಇದ್ದಂತ ಎ ಸಿ ಮತ್ತೆ ತಹಶೀಲ್ದಾರ್ ಅವರು ಅವ್ರ ಜೊತೆ ಕೂಡಿ ಹಿಂದೆ ಎಲ್ಲ ಸ್ವಲ್ಪ ಮರಳು ಮಾಫಿಯಾದ ಬಗ್ಗೆ ಸ್ವಲ್ಪ ಹೋರಾಟ ಮಾಡಿದ್ರು ಸರ್. ಹೌದಾ? ಅಲ್ಲ, ನಮ್ಮಲ್ಲಿ ಈ ಲೋಕಲಿ ಕೆಲವರು ಗಾಡಿನಲ್ಲಿ ಎಲ್ಲ ತಗೊಂಡೋಗು ಅಂತ ಕೇಳಿದ್ದೆ.
ಇವರು ಯಾರೋ ಜಾಸ್ತಿ ಪ್ರಮಾಣದಲ್ಲಿ ಗುಟ್ಟಿ ಹಾಕಿದಾರೆ ಅದೆಲ್ಲ ನೋಡಿದೆ, ನೀವೇನ್ ಚಿತ್ರ ಕಳಿಸಿದಿರಿ ಅದೆಲ್ಲ. ಮಾಡ್ತಾ ಇದ್ದಾರೆ.